ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಬಿಸ್ನೆಸ್ ಮೆನ್ ಲೈಫ್ ಸ್ಟೈಲ್ ಇನ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್ ನೋಡುತ್ತಲ್ವಾ, ಬೆಳಬೆಳಗ್ಗೆನೇ ಸ್ಟಾರ್ಟ್ ಆಯಿತು ಮುನ್ನೊಂದು, ಇದೇ ಥರನೇ ಆಗ್ತಾಯಿರುತ್ತೆ. ಇವಾಗ ಪ್ರಜ್ವಲ್ ಬರ್ತ್ಡೇ ಹಿಂದಿನ ದಿನದ ವ್ಲಾಗ್ ಇದು, ಸೊ ಸ್ವಲ್ಪ ನಾಟ್ ಫೀಲಿಂಗ್ ವೆಲ್, ಸೊ ಹಾಗಾಗಿ ವ್ಲಾಗ್ನ ಹಾಕಿಲ್ಲ, ಸಾರಿ ಟು ಸೇ ದಿಸ್. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಪ್ರಜ್ವಲ್ ಸ್ಕೂಲಿಗೆ ಹೊರಡ್ತಾ ಇದ್ದಾನೆ, ನಾಳೆ ಬರ್ತ್ಡೇ ಇರೋದ್ರಿಂದ ಅವನಿಗೆ ಏನೆಲ್ಲ ತರಬೇಕಂತ ಎಲ್ಲ ಡೀಟೇಲ್ಸ್ ಹೇಳ್ತಾ ಇದ್ದ. ಸೊ ಕೇಳ್ತಾ ಇದ್ವಿ, ನನಗೆ 11 ಇಯರ್ಸ್ ಆಗೋಯ್ತು ಮಮ್ಮಿ ಅಂತ. ನಾನು ಅಂದ್ಕೊಂಡಿದ್ದೀನಿ ಇವಾಗ ಅವನು ನನ್ನ ಜೊತೆನೇ ಸ್ಕೂಲಿಗೆಲ್ಲ ಬರ್ತಾ ಇದ್ನಲ್ವ, ಸೊ 2-3 ಇಯರ್ಸ್ ಆಯ್ತೇನೋ ಅಷ್ಟೇ ನನ್ನ ಬಿಟ್ಟು ಅವನು ಒಬ್ಬನೇ ಸ್ಕೂಲಿಗೆ ಹೋಗೋದು. ಸೊ ನಾವು ಅಂದ್ಕೊಂಡಿದ್ದೀವಿ 4-5 ಇಯರ್ಸ್ ಮಗು ಅಂತ, ಸೊ ಅಲ್ಲ, ಅವನು 11 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾನೆ ಇವಾಗ. ನಮಗೇನೆ ನಂಬಕ್ಕೆ ಆಗ್ತಾ ಇಲ್ಲ ಎಷ್ಟು ಬೇಗ ಎಷ್ಟು ಟೈಮ್ ಹೋಗ್ಬಿಡುತ್ತಂತ. ಅಣ್ಣನು ಕೇಳ್ತಾ ಇದ್ರು ಎಷ್ಟು ಬೇಗ 11 ಇಯರ್ಸ್ ಆಯ್ತು ಅಂತ. ಸೊ ಹಾಗೇನೇ ಅಲ್ವಾ, ಊಟ ಬಟ್ಟೆ ಒಂದು ಕೆಲಸ ಅಂತ ಇದ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಫ್ರೆಂಡ್ಸ್, ಇವಾಗ ಒಂದು ರೆಸಿಪಿನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಹಾಗಾಗಿ ಮಾಡುವಂಥ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಂಗ್ ಬಂದ ತಕ್ಷಣ ಏನಾದರೂ ಒಂದು ಕೇಳ್ತಾ ಇರ್ತಾರೆ, ಸ್ವೀಟ್ ಮಾಡಿ ಅಂತಂದಾಗ ನಮಗೆ ಸ್ವೀಟ್ ಮಾಡೋದಕ್ಕೆ ಹಾಲು, ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಸೊ ಒಂದಿದ್ರೆ ಒಂದಿರೋದಿಲ್ಲ, ಮಕ್ಕಳಂದರೆ ಗೊತ್ತಲ್ವಾ, ಕೇಳಿದ್ದು ಮಾಡಲೇಬೇಕು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು 10 ಮಿನಿಟ್ಸಲ್ಲಿ ಮಾಡುವಂಥ ಒಂದು ಇನ್ಸ್ಟೆಂಟ್ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಪುಟಾಣಿ ಹಲ್ವಾ ರೆಸಿಪಿನ ಯಾವ ರೀತಿ ಮಾಡೋದಂತೇಳಿ, ತುಂಬಾ ಟೇಸ್ಟಿಯಾಗಿ ಕಲರ್ಫುಲ್ ಆಗಿರುತ್ತೆ, ಮಕ್ಕಳಿಗಂತರೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಹಾಗಾದರೆ ತಡ ಮಾಡ್ದೇನೆ, ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗೋ ಸಾಮಾನುಗಳು ಯಾವಂತೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಓಕೆನಾ? ಸೊ ಫ್ರೆಂಡ್ಸ್, ಇಲ್ಲಿ ಮೊದಲೇದಾಗಿ ನಾನು 1 ಕಪ್ನಷ್ಟು ಪುಟಾಣಿನ ತೊಗೊಂಡಿದ್ದೀನಿ. ಈ ಮಳೆಗಾಲದಲ್ಲಿ ಪುಟಾಣಿ ಸ್ವಲ್ಪ ಸ್ಮೂತ್ ಆಗಿರುತ್ತೆ, ಸೊ ಹಾಗಾಗಿ ನಾನು ಈ ಒಂದು ಪುಟಾಣಿನ ರೋಸ್ಟ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ನೀವು ಕ್ರಿಸ್ಪಿಯಾಗಿರುವಂಥ ಪುಟಾಣಿ ತೊಗೊಂಡ್ರೆ ಹಾಗೆಯೇ ನೀವು ಗ್ರೈಂಡ್ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ. ಇಲ್ಲಿ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಪ್ಯಾನ್ ಬಿಸಿಯಾದ ನಂತರ ಇದಕ್ಕೆ ನಾನು ಈ ತೊಗೊಂಡಿರುವಂಥ ಪುಟಾಣಿನ ಹಾಕಿ ಸ್ವಲ್ಪ ಹೊತ್ತು ಹೊಂಬಣ್ಣ ಬರೋವರೆಗೂ ಇದನ್ನು ನೀಟಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಹಸಿ ವಾಸನೆ ಹೋದರೆ ಈ ಒಂದು ಸ್ವೀಟ್ಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ, ಹಸಿ ಸ್ಮೆಲ್ ಎಲ್ಲನೂ ಹೋಗೋ ಥರ ಈ ರೀತಿಯಾಗಿ ಇದನ್ನು ರೋಸ್ಟ್ ಮಾಡಿಕೊಂಡು ತೊಗೊಳ್ಳಿ. ಈ ಪುಟಾಣಿ ಸ್ವಲ್ಪ ಜಾಸ್ತಿ ಹೈ ಫ್ಲೇಮ್ ಇಟ್ಬಿಟ್ರಂತರೂ ಸೀದೋಗೊಂದು ಚಾನ್ಸಸ್ ಇರುತ್ತೆ, ಸೊ ನೋಡಿಕೊಂಡು ನೀವು ಅಲ್ಲೇ ಇದ್ದು ಪೇಷನ್ಸಿಂದ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ಜಸ್ಟ್ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ತೆಗೆದುಕೊಂಡು ಇಟ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಾವು ಎಷ್ಟು ಪುಟಾಣಿ ತೊಗೊಂಡಿದ್ವಿ ಅಷ್ಟೇ ಪ್ರಮಾಣದಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಬೇಕಾದರೂ ತೊಗೊಳ್ಬೋದು, ಆದರೆ ಈಕ್ವಲ್ ಕರೆಕ್ಟಾಗಿ ಹೊಂದ್ಕೊಂಡಿತ್ತು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಬೆಲ್ಲನ ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಬೆಲ್ಲನ ಜಸ್ಟ್ ಕರಗಿಸ್ಕೊಳ್ಬೇಕು, ಪಾಕ ಮಾಡೋ ಅವಶ್ಯಕತೆಯೇ ಇಲ್ಲ. ಇವಾಗ ಇದಕ್ಕೆ ನೀರನ್ನು ಹಾಕಿ ನಾನು ಇದನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ಈ ಕಡೆ ಪುಟಾಣಿ ಕೂಡ ತಣ್ಣಗಾಗಿದೆ, ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಮೊದಲಿಗೆ ರೋಸ್ಟ್ ಮಾಡಿ ತೊಗೊಂಡಿರುವಂತಹ ಪುಟಾಣಿನ ಹಾಕಿ ಇದಕ್ಕೆ ಫ್ಲೇವರ್ಗೋಸ್ಕರ ನಾನಿಲ್ಲಿ ಒಂದು 5-6 ಏಲಕ್ಕಿನೂ ಕೂಡ ಹಾಕ್ತಾ ಇದ್ದೀನಿ. ನೀವು ಏಲಕ್ಕಿ ಪೌಡರ್ ಇದ್ದರೆ ನೀವು ಆಮೇಲೆ ಬೇಕಾದರೂ ಸೇರಿಸ್ಕೊಳ್ಬೋದು, ನಾನಿಲ್ಲಿ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡಿ ತೊಗೊಳ್ಳಿ. ನೋಡ್ತಾ ಇದ್ರಲ್ವ, ಈ ರೀತಿ ಫೈನ್ ಪೌಡರ್ ಇದ್ದರೆ ಆಯಿತು. ಇವಾಗ ಇದನ್ನು ನಾವು ಜರಡಿ ಹಿಡಿದು ತೊಗೊಳ್ಬೇಕು, ಯಾಕಂದರೆ ನಾವು ಇದರಲ್ಲಿ ಏಲಕ್ಕಿನ ಸಿಪ್ಪೆ ಸಹಿತ ಹಾಕಿದ್ದೀವಿ, ಹಾಗೆ ಪುಟಾಣಿ ಅಷ್ಟು ಬೇಗ ರೋಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ಜರಡಿ ಹಿಡಿದು ತೊಗೊಳ್ಳಿ. ನಾವು ಮಾಡ್ತಾ ಇರೋದು ಇವತ್ತು ಪುಟಾಣಿ ಹಲ್ವಾ. ಸೊ ಹಲ್ವಾ ಹೇಗಿರಬೇಕು, ಬಾಯಲ್ಲಿಟ್ಟರೆ ಕರಗೋ ಥರ ಇರಬೇಕು. ಸೊ ಹಾಗಾಗಿ ಇದನ್ನು ನಾವು ಜರಡಿ ಹಿಡಿದು ತೊಗೊಳ್ಳೇಬೇಕು. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಜರಡಿ ಹಿಡಿದ್ರೆ ಎಷ್ಟು ಕಸ ಎಲ್ಲನೂ ಬಂದಿದೆ ಅಲ್ವಾ, ಏಲಕ್ಕಿ ಸಿಪ್ಪೆ ಇದೆಲ್ಲವನ್ನು ತೆಗೆದು ಇವಾಗ ನಾವು ಈ ರೀತಿಯಾಗಿ ಪೌಡರ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಇದು ರೆಡಿಯಾಗಿದೆ. ಈ ಕಡೆ ನೋಡ್ತಾ ಇದ್ರೆ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಈ ಬೆಲ್ಲದ ಸಿರಪ್ನ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ. ಈ ಕಡೆ ನಾವು ಹಲ್ವಾನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ನಾನು ಇವಾಗ ಮತ್ತೊಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಈ ಪ್ಯಾನ್ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನೀವು ತುಪ್ಪ ಬದಲಾಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪದ
ಇದರಲ್ಲಿನೂ ಕೂಡ ಈ ಒಂದು ಹಲ್ವಾನ ಮಾಡ್ಬೋದು. ಸೊ ಇವಾಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ ನಂತರ ಇದಕ್ಕೆ ನಾವು ಮೊದಲಿಗೆ ತಗೊಂಡಿರುವಂಥ ಈ ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಎಣ್ಣೆಯಲ್ಲಿನೇ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಎಣ್ಣೆ ಅಥವಾ ತುಪ್ಪ ನೀವು ಯಾವತ್ತು ತೊಗೊಂಡಿರ್ತೀರ ಅದರಲ್ಲಿನೇ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈ ರೀತಿ ಫ್ರೈ ಮಾಡುವಾಗಂತೂ ಫ್ಲೇವರ್ ವರ್ಡ್ಲೆಸ್ ಅಂತಲೇ ಹೇಳ್ಬೋದು. ಮನೆಯೆಲ್ಲ ಫುಲ್ ಘಮ ಘಮ ಅಂತ ಇರುತ್ತೆ, ಯಾಕಂದರೆ ಏಲಕ್ಕಿ ಹಾಕಿ ನಾವು ಈ ಒಂದು ಪುಟಾಣಿ ಪೌಡರ್ನ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀವಲ್ವಾ. ಸೊ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್. ಇವಾಗ ನೋಡ್ತಾ ಇದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಕಡಲೆ ಹಿಟ್ಟು. ಇವಾಗ ಇದಕ್ಕೆ ನಾವು ಮೊದಲಿಗೆ ರೆಡಿ ಮಾಡಿಟ್ಕೊಂಡಿರುವಂಥ ಬೆಲ್ಲದ ಸಿರಪ್ನ ಸೋದಿಸ್ಕೊಂಡು ತೊಗೊಳ್ಬೇಕು. ಬೆಲ್ಲದಲ್ಲಿ ನಿಮಗೆ ಗೊತ್ತಲ್ವಾ ಕಾಮನ್ ಆಗಿ ಕಸ ಕಡ್ಡಿ ಸೇರಿಕೊಂಡಿರುತ್ತೆ. ಸೊ ಹಾಗಾಗಿ ಬೆಲ್ಲದ ಸಿರಪ್ನ ನಾವು ಯೂಸ್ ಮಾಡುವಾಗ, ಅಂದರೆ ಬೆಲ್ಲನ ಸ್ವೀಟ್ಗೆ ಯೂಸ್ ಮಾಡುವಾಗ ನಾವು ಇದನ್ನು ಸೋದಿಸ್ಕೊಂಡು ತೊಗೊಳ್ಳೋದು ಬೆಸ್ಟು. ಇವಾಗ ಸ್ವಲ್ಪ ಸ್ವಲ್ಪ ಈ ಬೆಲ್ಲದ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಗಂಟುಗಳೇನೂ ಆಗೋದಿಲ್ಲ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಈ ಒಂದು ಬೆಲ್ಲದ ನೀರನ್ನು ಕಂಪ್ಲೀಟಾಗಿ ಎಲ್ಲನೂ ಯೂಸ್ ಮಾಡಬೇಕು, ಇಲ್ಲಾಂದರೆ ಸ್ವೀಟ್ ಕಡಿಮೆ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಬ್ಯಾಚ್ ವೈಸ್ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸ್ಟವ್ನ ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ಹಲ್ವಾನ ನೀವು ರೆಡಿ ಮಾಡ್ಕೊಳ್ಬೇಕು. ಬೇಕಂದರೆ ಮಧ್ಯದಲ್ಲಿ ಸ್ವಲ್ಪ ತುಪ್ಪನ ಕೂಡ ಸೇರಿಸ್ಕೊಳ್ಳಿ. ಇದಕ್ಕೆ ನಾನು ಫುಲ್ಲಾಗಿ ಒಂದು 6 ಟೇಬಲ್ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ. ಹಲ್ವಾ ಅಂದರೆ ಗೊತ್ತಲ್ವಾ, ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ದಾಲ್ಡ ತುಪ್ಪನ ಯೂಸ್ ಮಾಡ್ಬೋದು. ಓಕೆ, ಇದೇನು ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಲ್ಲ ಸ್ವಲ್ಪ ದಾಲ್ಡ ಸ್ವಲ್ಪ ಎಣ್ಣೆನೂ ಕೂಡ ಯೂಸ್ ಮಾಡಿ. ಓಕೆ, ಇವಾಗ ನೋಡ್ತಾ ಇದ್ರೆ ಸ್ವಲ್ಪ ಕುದೀತಾ ಇದೆ ಇದು. ಚೆನ್ನಾಗಿ ಕುದ್ರೇ ಈ ಒಂದು ಹಲ್ವಾಗೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕಲರ್ಗೋಸ್ಕರ ಒಂದು ಪಿಂಕ್ಷ್ಟು ನಾನು ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ನೋಡ್ತಾ ಇದ್ರೆ ಒಂದು ಸ್ವಲ್ಪನೂ ಗಂಟುಗಳಿಲ್ಲ, ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈ ರೀತಿಯಾಗಿ ನೀವು ಇದನ್ನು 1-2-3 ಮಿನಿಟ್ಸ್ವರೆಗೂ ಈ ಪ್ಯಾನ್ ಬಿಟ್ಟು ಈ ಹಲ್ವಾ ಎಲ್ಲನೂ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ನೋಡ್ತಾ ಇದ್ರೆ ಇವಾಗ ಒಂದೊಳ್ಳೆ ಘಮ ಬರ್ತಾ ಇದೆ, ಹಾಗೆಯೇ ಹಲ್ವಾನೂ ಕೂಡ ಶೈನಿಂಗ್ ಆಗಿ ಬರ್ತಾ ಇದೆ. ಇದಕ್ಕೆ ಮಧ್ಯದಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾ ನೀವು ಈ ಒಂದು ಹಲ್ವಾನ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇದ್ದೀರಾ ಸ್ವಲ್ಪ ಒಂದು 2-3 ಮಿನಿಟ್ಸ್ ಆದ ನಂತರ ನೋಡ್ತಾ ಇದ್ರೆ ಪ್ಯಾನ್ ಬಿಟ್ಟು ಸಪ್ರೇಟ್ ಆಗ್ತಾ ಇದೆ. ಇವಾಗ ಇದು ಆಗೋದಕ್ಕೆ ಬಂದಿದೆ, ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಲಾಸ್ಟಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಇದನ್ನು ನಾನು ಸ್ಟವ್ ಆಫ್ ಮಾಡಿ ತೊಗೊಳ್ತಾ ಇದ್ದೀನಿ. ಇವಾಗ 1-2 ನಿಮಿಷ ಬಿಟ್ಟು ನಂತರ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿ ನೋಡಿ. ಈ ರೀತಿ ಕೈಗೆ ಅಂಟ್ತಾ ಇಲ್ಲ ಅಂದರೆ ಈ ಹಲ್ವಾ ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅಂದರೆ ಇನ್ನು ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಇಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ಯಾವುದೇ ರೀತಿ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬಾ ಟೇಸ್ಟಿಯಾಗಿ ಹಾಗೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ ಶೇಪ್ ಕೊಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ನೀವು ಸ್ಕ್ವೇರ್ ಶೇಪಲ್ಲಿ ಕೂಡ ಈ ಒಂದು ಹಲ್ವಾನ ರೆಡಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ನೋಡಿದ್ರೇ ತಿನ್ಬೇಕನ್ಸುತ್ತೆ. ಇನ್ಯಾಕೆ ತಡ, ನೀವೂ ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ, ಇಲ್ಲಿ ನೋಡ್ತಾ ಇದ್ರೆ ಎಲ್ಲನೂ ನಾನು ಈ ರೀತಿ ರೌಂಡ್ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಚೆನ್ನಾಗಿತ್ತು. ಮಕ್ಕಳಿಗೆ ಅಂತರೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಅಂತ ನಾನು ಮೊದಲಿಗೆ ಹೇಳಿದ್ನಲ್ವಾ. ಹಾಗಂತ ಸ್ವಲ್ಪ ಜಾಸ್ತಿ ತಿಂದರೆ ಜಾಸ್ತಿ ಕೊಡೋದಕ್ಕೆ ಹೋಗಬೇಡಿ, ಲೂಸ್ ಮಷಿನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಪುಟಾಣಿ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ಈಸಿ ನೋಡ್ಕೊಂಡು ಬಂದ್ರಲ್ವಾ ಸ್ವೀಟ್ ರೆಸಿಪಿನ, ಈಸಿಯಾಗಿ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದಂತೇಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದು ಲಾಸ್ಟ್ ಇಯರ್ ಪ್ರಾಜೆಕ್ಟ್ ವರ್ಕ್, ಅಗುಣಿತ ಅಕ್ಷರಗಳನ್ನು ಮಕ್ಕಳು ಯಾವ ರೀತಿ ಓದ್ತಾರೆ ಅಂತೇಳಿ ಒಂದು ಪ್ರಾಜೆಕ್ಟ್ನ ಕೊಟ್ಟಿದ್ರು. ಆ ಒಂದು ಪ್ರಾಜೆಕ್ಟ್ನ ಮತ್ತೆ ತೊಗೊಂಬನ್ನಿ ಅಂತ ಹೇಳಿದ್ದಾರೆ. ಸೊ ತೆಗೆದಿಟ್ಟಿದ್ದೀವಿ. ಇವಾಗ ಪ್ರಜ್ವಲ್ನ ಸ್ಕೂಲಿಗೆ ಕಳಿಸಿದ ನಂತರ 10-1 o'clock ನಾನು ಶಾಪಲ್ಲಿರ್ತೀನಿ. ಆಮೇಲೆ 1-4 o'clockವರೆಗೂ ಏನಾದರೂ ಕಿಚನ್ ವರ್ಕ್ ಏನಾದರೂ ಇದ್ದರೆ ರೆಸಿಪಿ ಶೂಟ್ ಮಾಡೋದು ಅದನ್ನು ಮಾಡ್ತೀನಿ. ಕೇಳ್ತಾ ಇರ್ತೀರಾ ಯಾವಾಗೆಲ್ಲ ಏನು ಮ್ಯಾನೇಜ್ ಮಾಡ್ತೀರಾ ಅಂತ. ಸೊ ಆಲ್ರೆಡಿ ನಾನು ಟೈಮ್ ಟೇಬಲ್ನ ಶೇರ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಂದರೆ ಹೋಗಿ ನೋಡ್ಬೋದು. ಟೈಮ್ ಮ್ಯಾನೇಜ್ಮೆಂಟ್ನ ಜೊತೆಗೆ ಸೆಲ್ಫ್ ಕೇರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನೋಡ್ತಾ ಇದ್ರೆ ಪ್ರಜ್ವಲ್ಗೆ ಹೊಸ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ, ಮುನ್ನ ನೋಡಿ ಎಷ್ಟು ಓಡಾಡ್ತಾ ಇದ್ದಾನಂತೇಳಿ. ಲಾಸ್ಟ್ ಇಯರ್ ಎಲ್ಲ ಆನ್ಲೈನ್ ಪರ್ಚೇಸೇ ಮಾಡಿರೋದು, ಬಟ್ ಇವಾಗ ಇಲ್ಲೇ ಹೋಗಿ ತೊಗೊಂಬಂದಿರೋದು. ಇವಾಗಿನ ಮಕ್ಕಳು ಗೊತ್ತಲ್ವಾ, ನಾವು ಹೇಳಿದ್ದಂತರೂ ಅವ್ರು ಏನೂ ತೊಗೊಳ್ಳೋದಿಲ್ಲ. ಸೊ ಹಾಗಾಗಿ ಅವನ್ನೇ ಕರ್ಕೊಂಡೋಗಿ ತೊಗೊಂಡು ಬಂದಿರೋದು. ಸೊ ಅಷ್ಟು ಗ್ರ್ಯಾಂಡಾಗಿ ಬಟ್ಟೆಗಳೆಲ್ಲ ಹಾಕ್ಕೊಳ್ಳೋದಿಲ್ಲ ಪ್ರಜ್ವಲ್.
ಸೊ ಹಾಗಾಗಿ ಹಳೆಯದೆಲ್ಲ ಹಾಗೇನೆ ಇದೆ. ಅವನು ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತಗೊಂಡ್ ಬಂದಿರೋದು. ಸೊ ನೋಡ್ತಾ ಇದ್ರ ಡೈಲಿ ಯೂಸ್ಗೆ ಈ ಒಂದು ಟೀ ಶರ್ಟ್ ಆ್ಯಂಡ್ ಹಾಫ್ ಪ್ಯಾಂಟ್ ಮತ್ತು ಒಂದು ಬರ್ತದೆ ಡ್ರೆಸ್ ಇಷ್ಟೇ. ಕೇಳ್ತಾನೆ ಇರ್ತಾರೆ ಮಕ್ಕಳಿಗೆ ತೊಗೊಂಡು ಬರೋದೇ ಬರೋದೇ ಇದೇ ಆಗ್ತಾನೆ ಇರುತ್ತೆ. ಸೊ ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ರೂ ಕಡಿಮೆನೆ. ಮುನ್ನಗೆ ಓದಿಲ್ಲ ಓದಿಲ್ಲ. ನೀ ಡ್ರೆಸ್ ಉಟ್ಕೊಂತಮ್ಮ ಅಣ್ಣನ ಹಂಗೆ ಅದ ಅರಿವಾಡ್ ಇತ್ತಾಗ ನಿನಗಿತ್ತ ನೋಡ್ಗ ಕಾಗದ ನೋಡಿ ಸಿಟ್ಟಿಗೆ ಹೆಂಗ ಅರ್ಧ ಕರೆಕ್ಟ್ ಆಯ್ತಲ್ಲ. ಜೋರ ಜೋರಪ್ಪ ಮುನ್ನಗಿಲ್ಲ ಜುಟ್ಟು ಬಂತವನಿಗೆ. ಹಾಫ್ ಮನೆ ಮುನ್ನು ಅಲ್ಲೋಡ ಅಣ್ಣನ ಬೇಸ ಐತಿಲ್ಲ ನೋಡು. ಅದಕ್ಕೆ ನಾನು ಬಟ್ಟೆ ಉಟ್ಕೋದಿಲ್ಲಪ್ಪ ಹೆಂಗ್ ಕಾಣ್ತ ನೋಡಿ ಅವ್ರಿಗ ಸುಮ್ಮನೆ ರೊಕ್ಕ ದಂಡ ಸಾಕಾಗ್ಯದ ಇವ್ರ ಕಾಲಾಗ. ಅನ್ನು ಅಲ್ಲಪ್ಪ ಪೈಸೆ ವೇಸ್ಟ್ ಮಾಡ್ತಾರೆ ಅಲ್ಲ ಬರೀ ಗುಡ್ ಬಾಯ್ ಹ್ಯಾಂಡ್ಸಮ್. ಹಲೋ ಹ್ಯಾಂಡ್ಸಮ್ ಇಲ್ಲೋಡ ನನಗಿಲ್ಲ ಕ್ರೀಮ್ ಬಂತು ನೋಡ್ಗ ಎದಕ್ಕೆ ಅಷ್ಟಿಟ್ಟಾಗಿದ್ದು ಮುನ್ನು ಕೇಕ್ ತಂದೆ ನಾನು ಕೇಕು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.